ಸಿಎಂ ಸ್ಥಾನಕ್ಕೆ ಬೊಮ್ಮಾಯಿ ಹೆಸರು ಫೈನಲ್ ಅನ್ನುವ ಸುದ್ದಿ ಬರ್ತಾ ಇದೆ. ಬೊಮ್ಮಾಯಿ ಹೆಸರು ಫೈನಲ್ ಅನ್ನುವ ಸುದ್ದಿ ಬರ್ತಾ ಇದೆ. ಬಸವರಾಜ್ ಬೊಮ್ಮಾಯಿ ಹೆಸರು ಫೈನಲ್ ಅನ್ನುವ ಸುದ್ದಿ ಬರ್ತಾ ಇದೆ. ಸರ್ವಸಮ್ಮತ ನಾಯಕನಾಗಿ ಬಸವರಾಜ್ ಬೊಮ್ಮಾಯಿ ಆಯ್ಕೆಯಾಗುವ ಸ್ಪಷ್ಟ ಸೂಚನೆ ಸಿಗ್ತಾ ಇದೆ. ಸ್ಪಷ್ಟ ಸೂಚನೆ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಈ ಚರ್ಚೆ ಆಗ್ತಾ ಇದೆ ಅನ್ನೋದು ಮಾಹಿತಿ. ಕೆಲವೇ ಕ್ಷಣಗಳಲ್ಲಿ ಶಾಸಕಾಂಗ ಸಭೆಯಲ್ಲಿ ಹೆಸರನ್ನು ಇಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆಯಾಗುತ್ತೆ ಅನ್ನುವ ಮಾಹಿತಿ. ಕೋರ್ ಕಮಿಟಿ ಸಭೆಯ ಕೋರ್ ಕಮಿಟಿ ಸಭೆ ಅಲ್ಲ ಇದು, ಒಳಗಡೆ ಲಾಂಜ್ನಲ್ಲಿ ಕೂತ್ಕೊಂಡಿರುವಂಥ ಫೋಟೋಗಳು. ಬಾಡಿ ಲ್ಯಾಂಗ್ವೇಜ್ಗಳು ತುಂಬ ಮೆಸೇಜ್ಗಳನ್ನು ಕೊಡ್ತವೆ. ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ಯಡಿಯೂರಪ್ಪನವರಿಲ್ಲ, ಇಲ್ಲಿ ನಳಿನ್ ಕುಮಾರ್ ಕಟೀಲ್ರು ಇಲ್ಲ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇದ್ದಾರೆ. ಬೊಮ್ಮಾಯಿ ಅವರ ಕಡೆ ರೇಣುಕಾಚಾರ್ಯ ಅವರು ನೋಡ್ತಾ ಇರೋ ರೀತಿನ ಗಮನಿಸಿ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆಯಾಗುವ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆ. ಕರ್ನಾಟಕಕ್ಕೆ ಮುಂದಿನ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆಯಾಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆಯಾಗುತ್ತೆ ಎಲ್ಲ ಅಂದುಕೊಂಡಂತೆ ಆದರೆ ನಾಳೆಯ ಪ್ರಮಾಣ ವಚನ. ಡಿಪಿಆರ್ನ ಪೊಲಿಟಿಕಲ್ ವಿಂಗ್ಗೆ ಸಂಜೆಯೇ ಆದೇಶ ಹೋಗಿದೆ, ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಅಂತ. ಯಾವಾಗ ಅನ್ನೋದನ್ನು ಡಿಪಿಆರ್ಗೆ ಹೇಳಿಲ್ಲ ಇನ್ನು. ಕೋರ್ ಕಮಿಟಿಯ ಸಭೆಯಲ್ಲಿ ಹೈಕಮಾಂಡ್ ಆಯ್ಕೆಯನ್ನ ವೀಕ್ಷಕರು ತಿಳಿಸಿದ್ದಾರೆ. ಬಸವರಾಜ್ ಬೊಮ್ಮಾಯಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯಾಗೋದು ಬಹುತೇಕ ಫೈನಲ್. ಕೆಲವೇ ಕ್ಷಣಗಳಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಘೋಷಣೆ ಮಾಡಲಾಗುತ್ತೆ.
ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೆಲವೇ ಕ್ಷಣಗಳಲ್ಲಿ ಫೈನಲ್ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಫೈನಲ್ ಆಗುತ್ತೆ ಸರ್ವಸಮ್ಮತ ನಾಯಕನಾಗಿ ಬಸವರಾಜ ಬೊಮ್ಮಾಯಿ ಆಯ್ಕೆಯಾಗುವ ಸಾಧ್ಯತೆಗಳು ಸ್ಪಷ್ಟವಾಗಿವೆ ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆ ಬಸವರಾಜ ಬೊಮ್ಮಾಯಿ ಅವರ ಹೆಸರಿಗೆ ಸಂಘ ಪರಿವಾರ ಸಮ್ಮತಿಯನ್ನ ಸೂಚಿಸಿತ್ತು ಯಡಿಯೂರಪ್ಪನವರ ಎರಡನೇ ಆಯ್ಕೆ ಬಸವರಾಜ ಬೊಮ್ಮಾಯಿ ಅವರಾಗಿದ್ದರು ಸಭೆ ಆನಂತರ ಶಾಸಕಾಂಗ ಪಕ್ಷದ ಸಭೆ ಅದಾದ ನಂತರ ಸುದ್ದಿಗೋಷ್ಠಿ ಪ್ರತಿಯೊಬ್ಬ ಶಾಸಕರನ್ನ ಹೋಗಿ ವೈಯಕ್ತಿಕವಾಗಿ ಮಾತನಾಡಿಸ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಕ್ಯಾಪಿಟಲ್ ಹೋಟೆಲ್ ನಿಂದ ಬರ್ತಾ ಇರುವ ಸುದ್ದಿಯ ಪ್ರಕಾರ ಪ್ರತಿ ಶಾಸಕರ ಹತ್ರ ಹೋಗಿ ವೈಯಕ್ತಿಕವಾಗಿ ಮಾತನಾಡಿಸ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಕೋರ್ ಕಮಿಟಿ ಸಭೆಯಲ್ಲೇ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಘೋಷಣೆಯಾಗಿದೆ ಅನ್ನುವ ಸುದ್ದಿ ಬರ್ತಾ ಇದೆ ಅಲ್ಲಿಂದ ಶಾಸಕಾಂಗ ಪಕ್ಷದ ಸಭೆಗೆ ಬಂದು ಹೆಸರನ್ನ ಘೋಷಿಸಲಾಗುತ್ತೆ ದೆಹಲಿಯಿಂದ ಆಬ್ಸರ್ವರ್ಸ್ ಆಗಿ ಬಂದ ವೀಕ್ಷಕರಾಗಿ ಬಂದ ಧರ್ಮೇಂದ್ರ ಪ್ರಧಾನ್ ಮತ್ತು ಕಿಶನ್ ರೆಡ್ಡಿ ಕೋರ್ ಕಮಿಟಿ ಸಭೆಯಲ್ಲಿ ಬೊಮ್ಮಾಯಿ ಅವರ ಹೆಸರನ್ನ ಘೋಷಿಸಿದ್ದಾರೆ ಹೈಕಮಾಂಡ್ನ ಆಯ್ಕೆ ಬಸವರಾಜ ಬೊಮ್ಮಾಯಿ ಅನ್ನೋದನ್ನ ತಿಳಿಸಿದ್ದಾರೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ವಿಷಯದಲ್ಲಿ ಹೈಕಮಾಂಡ್ ಆರಂಭದಲ್ಲಿ ಓಪನ್ ಆಪ್ಷನ್ ಇಟ್ಕೊಂಡಿತ್ತು ಆ ನಂತರ ಲಿಂಗಾಯತರೇ ಆಗಬೇಕು ಅಂತ ನಿರ್ಧಾರ ಆಯಿತು ಎರಡನೆಯ ಪ್ರಮುಖ ನಿರ್ಧಾರ ಶಾಸಕರೇ ಮುಖ್ಯಮಂತ್ರಿ ಆಗಬೇಕು ಅಂತ ಲಿಂಗಾಯತರೇ ಆಗಬೇಕು ಅನ್ನುವ ನಿರ್ಧಾರದ ಮೂಲಕ ರೇಸ್ನಲ್ಲಿದ್ದಂಥ ಲಿಂಗಾಯತರನ್ನು ಹೊರತುಪಡಿಸಿ ಇತರರು ಹೊರಗಡೆ ಹೋದರು ಶಾಸಕರೇ ಆಗಬೇಕು ಅಂತ ನಿರ್ಧಾರ ತೆಗೆದುಕೊಂಡಾಗ ಶಿವಕುಮಾರ್ ಉದಾಸಿಯವರು ಸೇರಿದಂತೆ ಇತರರು ಹೊರಗಡೆ ಹೋದರು ಲಿಂಗಾಯತರಾಗಬೇಕು ಮತ್ತು ಶಾಸಕರಾಗಿರಬೇಕು ಅಂತ ಅಂದಾಗ
ಅಂತಿಮವಾಗಿ ಜೋರಾಗಿ ಕೇಳಿ ಬಂದದ್ದು ಮೂರು ಹೆಸರು. ಒಂದು ಬಸವರಾಜ್ ಬೊಮ್ಮಾಯಿ, ಇನ್ನೊಂದು ಅರವಿಂದ ಬೆಲ್ಲದ್, ಮತ್ತೊಂದು ಮುರುಗೇಶ್ ನಿರಾಣಿ. ಮುರುಗೇಶ್ ನಿರಾಣಿ ಅವರ ಹೆಸರಿಗೆ ಸಂಘ ಪರಿವಾರದ ಸಮ್ಮತಿ ಇರಲಿಲ್ಲ. ಸಂಘ ಪರಿವಾರದ ಮೊದಲ ಆಯ್ಕೆ ಲಿಂಗಾಯತರೇ ಆಗಬೇಕು ಅಂದಾಗ ಅರವಿಂದ ಬೆಲ್ಲದಾಗಿದ್ರು. ಎರಡನೇ ಆಯ್ಕೆ ಬಸವರಾಜ್ ಬೊಮ್ಮಾಯಿಯವರಾಗಿದ್ರು. ಯಡಿಯೂರಪ್ಪನವರ ಮೊದಲ ಆಯ್ಕೆ ಮುರುಗೇಶ್ ನಿರಾಣಿಯಾಗಿದ್ರು, ಎರಡನೇ ಆಯ್ಕೆ ಬಸವರಾಜ್ ಬೊಮ್ಮಾಯಿಯವರಾಗಿದ್ರು. ಅರವಿಂದ ಬೆಲ್ಲದ ಆಯ್ಕೆಗೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಬಣ ವಿರೋಧ ವ್ಯಕ್ತಪಡಿಸಿತ್ತು. ಇದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಹೈಕಮಾಂಡ್ ಬಸವರಾಜ್ ಬೊಮ್ಮಾಯಿಯವರ ಹೆಸರನ್ನು ಫೈನಲ್ ಮಾಡಿದೆ. ಈಗ ಘೋಷಣೆಯಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಬಸವರಾಜ್ ಬೊಮ್ಮಾಯಿ ಹೆಸರು ಘೋಷಣೆ. ಒಂದು ಕಡೆ ಕೋರ್ ಕಮಿಟಿ ಸಭೆ ನಡೀತಾ ಇದೆ, ಇನ್ನೊಂದು ಕಡೆ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇರುವ ಕ್ಯಾಪಿಟಲ್ ಹೋಟೆಲ್ನ ಸಭಾಂಗಣದಲ್ಲಿ ಬಸವರಾಜ್ ಬೊಮ್ಮಾಯಿಯವರು ಪ್ರತಿಯೊಬ್ಬ ಶಾಸಕರ ಬಳಿಗೂ ಹೋಗಿ ಮಾತನಾಡ್ತಾ ಇದ್ದಾರೆ. ಅಲ್ಲಿ ನಾನೇ ಮುಖ್ಯಮಂತ್ರಿ, ಬೆಂಬಲ ಕೊಡಿ, ನಾನು ಪ್ರಯತ್ನಿಸ್ತಾ ಇದ್ದೀನಿ ಅಂಥದ್ದೇನೂ ಇಲ್ಲ. ಉಭಯ ಕುಶಲೋಪರಿ ಮಾತನಾಡ್ತಾ ಇದ್ದಾರೆ ಬಸವರಾಜ್ ಬೊಮ್ಮಾಯಿಯವರು. ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇರುವ ಕ್ಯಾಪಿಟಲ್ ಹೋಟೆಲ್ನ ಸಭಾಂಗಣದಲ್ಲಿ ನಿರಾಣಿ ಅವರಿಲ್ಲ, ಅರವಿಂದ ಬೆಲ್ಲದವರು ಇಲ್ಲ. ಬೊಮ್ಮಾಯಿಯವರು ಮಾತ್ರ ಇದ್ದಾರೆ ಸಭಾಂಗಣದಲ್ಲಿ. ಮೊಟ್ಟ ಮೊದಲಿಗೆ ಬಸವರಾಜ್ ಬೊಮ್ಮಾಯಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಿಶ್ಚಿತವಾಗಿ ಸುವರ್ಣ ನ್ಯೂಸ್ ಯಾವತ್ತಿಗೂ ರಾಜಕೀಯ ವರದಿಗಾರಿಕೆಗೆ ಮತ್ತು ಸತ್ಯದ ಹತ್ತಿರಕ್ಕೆ ಹೋಗಿ ವರದಿ ಮಾಡತಕ್ಕಂತ ಒಂದು ವೃತ್ತಿಪರ ತಂಡ ಸುವರ್ಣ ನ್ಯೂಸ್ ನಲ್ಲಿರೋದ್ರಿಂದ ಆ ಪ್ರಯತ್ನ ನಿಶ್ಚಿತವಾಗಿ ಯಾವತ್ತಿಗೂ ನಡೆಯುತ್ತೆ. ಈಗಲೂ ಕೂಡ ಕಳೆದ ಒಂದೂವರೆ ತಿಂಗಳ ಒಟ್ಟಾರೆ ಬೆಳವಣಿಗೆಗಳನ್ನ ಸತ್ಯದ ಹತ್ತಿರಕ್ಕೆ ಹೋಗಿ ಅದನ್ನ ವೀಕ್ಷಕರಿಗೆ ಅರ್ಥ ಮಾಡಿಸ್ತಕ್ಕಂತ, ವೀಕ್ಷಕರಿಗೆ ಕೊಡ್ತಕ್ಕಂತ ಸುದ್ದಿ ಒಂದು ಕಡೆ, ಸುದ್ದಿಯ ವಿಶ್ಲೇಷಣೆಯನ್ನ ಕೂಡ ಜನರಿಗೆ ತಲುಪಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನ, ಒಂದು ಪ್ರೊಫೆಷನಲ್ ಟೀಮ್ ಏನ್ ಸುವರ್ಣ ನ್ಯೂಸ್ ನಲ್ಲಿದೆ, ಆ ಸುವರ್ಣ ನ್ಯೂಸ್ ನ ತಂಡದಿಂದ ನಡೆದಿದೆ ಅಂತಕ್ಕಂಥದ್ದು ಸ್ಪಷ್ಟ. ಬಹುಶಃ ಬೊಮ್ಮಾಯಿಯವರ ಆಯ್ಕೆ ಔಪಚಾರಿಕತೆ ಮಾತ್ರ. ಸ್ವಲ್ಪ ಹೊತ್ತಿನಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಡಿಯೂರಪ್ಪನವರು ಬೊಮ್ಮಾಯಿಯವರ ಹೆಸರನ್ನ ಸೂಚಿಸುತ್ತಾರೆ, ಆರ್ ಅಶೋಕ್ ಹೆಸರನ್ನ ಅನುಮೋದಿಸ್ತಾರೆ, ಉಳಿದವರು ಕೂಡ ಬೇರೆ ಬೇರೆ ನಾಯಕರು ಕೂಡ ಆ ಹೆಸರನ್ನ ಅನುಮೋದಿಸ್ತಾರೆ ಅಂತಕ್ಕಂಥದ್ದು ಇರ್ತಕ್ಕಂತ ಮಾಹಿತಿ. ಒಂದು ಚುನಾವಣೆ ನಡೀಬಹುದಾ, ಮುರುಗೇಶ್ ನಿರಾಣಿ ಹೆಸರನ್ನ ಹೇಳ್ತಾರಾ ಅಂತಕ್ಕಂಥ ಸುದ್ದಿಗಳಿದ್ವು, ಆದ್ರೆ ಆ ರೀತಿ ಆಗಿಲ್ಲ. ಬಸವರಾಜ್ ಬೊಮ್ಮಾಯಿ ಹೆಸರು ಪ್ರಾಯಶಃ ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಆಗಿ, ಕನ್ಸೆನ್ಸನ್ ಅನ್ನೋಕ್ಕಿಂತ ಸರ್ವಸಮ್ಮತವಾಗಿ ಆಯ್ಕೆ ಆಗ್ತಕ್ಕಂತ ಸಾಧ್ಯತೆಗಳು ಜಾಸ್ತಿಯಾಗಿ ತೋರ್ತಾ ಇವೆ. ಕೋರ್ ಕಮಿಟಿ ಸಭೆಯಲ್ಲಿ ಬಸವರಾಜ್ ಬೊಮ್ಮಾಯಿಯವರ ಹೆಸರಿಗೆ ಒಂದು ಕನ್ಸೆನ್ಸಸ್ ತರ್ತಕ್ಕಂತ ಪ್ರಯತ್ನವನ್ನ ಹೈಕಮಾಂಡ್ ನ ನಾಯಕರು ಮಾಡ್ತಿದ್ದಾರೆ. ಅಲ್ಲಿ ಕನ್ಸೆನ್ಸಸ್ ಬಂದ್ರೆ ಪ್ರಾಯಶಃ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತ ಆಕ್ಷೇಪಣೆ ಬರ್ಲಿಕ್ಕಿಲ್ಲ. ಶಾಸಕರಿಗೂ ಕೂಡ ಬಹುತೇಕವಾಗಿ ಫೈನಲ್ ಆಗಿದೆ. ಬಸವರಾಜ್ ಬೊಮ್ಮಾಯಿಯವರ ಹೆಸರನ್ನ ವರಿಷ್ಠರು ಸೂಚಿಸ್ತಾ ಇಲ್ಲ, ನಿರ್ಗಮಿತ ಮುಖ್ಯಮಂತ್ರಿ ಆ ಹೆಸರನ್ನ ಸೂಚಿಸ್ತಾರೆ, ಉಳಿದವರು ಅದನ್ನ ಅನುಮೋದಿಸ್ತಾರೆ ಅಂತಕ್ಕಂಥದ್ದು ಇರ್ತಕ್ಕಂಥ ಮಾಹಿತಿ. ಪ್ರಾಯಶಃ ಇನ್ನೊಂದು 15-20 ನಿಮಿಷಗಳಲ್ಲಿ ಮುಖ್ಯಮಂತ್ರಿಯ ಆಯ್ಕೆಯ ಔಪಚಾರಿಕತೆ ಪೂರ್ಣಗೊಳ್ಳಲಿದೆ ಅಂತಕ್ಕಂಥದ್ದು ಬಿಜೆಪಿ ಮೂಲಗಳು ಆ ಮಾಹಿತಿಯನ್ನು ನೀಡ್ತಾ ಇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.